ಟಾಪ್ ಟೆನ್ ಅಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ದ್ವಿತೀಯ ಪಿಯುಸಿ ಪ್ರಾಯೋಗಿಕ ಪರೀಕ್ಷೆಗಳನ್ನು ಬೇರೆ ಕಾಲೇಜಿನಲ್ಲಿ ಬರೀಬೇಕು ಅನ್ನುವಂತ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿಬಿಟ್ಟಿತ್ತು. ಈಗ ಅದನ್ನ ವಾಪಸ್ ತಗೊಂಡಿದ್ದಾರೆ. ರಾಜ್ಯದ ವಿವಿಧೆಡೆ ಭಾರಿ ಮಳೆ ಆಗ್ತಾ ಇದೆ. ಚಾರ್ಮಾಡಿ ಘಾಟ್, ಬೆಳ್ತಂಗಡಿಯಲ್ಲಿ ಸುರಿದ ಮಳೆಯಿಂದ ಹಳ್ಳ ಕೊಳ್ಳಗಳು ತುಂಬಿ ಹರಿದಿವೆ, ಸೇತುವೆಗಳು ಮುಳುಗಡೆಯಾಗಿವೆ. ಚಾರ್ಮಾಡಿ ಘಾಟ್ ರಸ್ತೆಗಳು ಜಲಮಯವಾಗಿದ್ದು ಕೊಟ್ಟಿಗೆ ಹಾರದಲ್ಲಿ ನೂರಾರು ವಾಹನಗಳು ಸಿಲುಕಿವೆ. ಧಾರವಾಡ, ಹಾವೇರಿಯಲ್ಲೂ ಕೂಡ ವರ್ಣ ಅಬ್ಬರಿಸಿದ್ದಾರೆ. ಸೊ ರತನ್ ಟಾಟಾ ಸೋಮವಾರ ಆಸ್ಪತ್ರೆಗೆ ದಾಖಲಾಗಿದ್ರು. ಈಗ ಅವರ ಆರೋಗ್ಯದಲ್ಲಿ ಸ್ಥಿತಿ ಗಂಭೀರವಾಗಿದೆ. ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆರ್ಸಿಬಿ ಎಲ್ಲ ಟಿ ಟ್ವೆಂಟಿ ಆಡೋಕೆ ಮಾತ್ರ ಚೆನ್ನಾಗಿರುತ್ತೆ, ಆದರೆ ನಾನು ಟೆಸ್ಟ್ ಮ್ಯಾಚ್ ಆಡೋಕೆ ಬಂದವನು ಅಂತ ಈಶ್ವರಪ್ಪ ಅಂಡ ಟೀಮ್ಗೆ ವಿಜೇಂದ್ರ ಟಕ್ಕರ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮತ್ತೆ ಅವ್ಯವಸ್ಥೆ ಮುಂದುವರೆದಿದೆ. ಸೋರ್ತಾ ಇತ್ತು, ಈಗ ಆರು ತಿಂಗಳಿಂದ ಬಿಲ್ಲೇ ಕಟ್ಟಿಲ್ವಂತೆ. ಹಾಗಾಗಿ ವಿದ್ಯುತ್ ಸಂಪರ್ಕ ಕಟ್ ಮಾಡಿಬಿಟ್ಟಿದ್ದಾರೆ ಇಂದಿರಾ ಕ್ಯಾಂಟೀನ್. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ 2028 ಡಿಸೆಂಬರ್ ವರೆಗೂ ಉಚಿತ ಪಡಿತರ ಹಂಚಿಕೆ ಯೋಜನೆಯನ್ನು ಮುಂದುವರೆಸಲು ಮೋದಿ ನೇತೃತ್ವದ ಸಂಪುಟ ಸಭೆ ತೀರ್ಮಾನಿಸಿದೆ. ಇದಕ್ಕಾಗಿ 17,082 ಕೋಟಿ ವೆಚ್ಚ ಆಗುತ್ತೆ. ಉದ್ಯಮಿ ಮುಮ್ತಾಜ್ ಅಲಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಈಗ ಇವರನ್ನು ಬಂಧಿಸಿದ್ದಾರೆ. ದೆಹಲಿ ಸಿಎಂ ಲೆಫ್ಟಿನೆಂಟ್ ಗವರ್ನರ್ ನಡುವೆ ಮತ್ತೆ ಸಂಘರ್ಷ ಶುರುವಾಗಿದೆ. ಸಿಎಂ ಅಧಿಕೃತ ನಿವಾಸವನ್ನು ಬಲವಂತವಾಗಿ ಖಾಲಿ ಮಾಡಿಸಲಾಗಿದೆ ಅಂತ ಸಿಎಂ ಕಚೇರಿ ಆರೋಪಿಸಿದೆ. ಅತಿಶಿಗೆ ಸೇರಿದ ವಸ್ತುಗಳನ್ನು ಹೊರಗೆ ಹಾಕಿದ್ದು ಈ ಭವನವನ್ನು ಬಿಜೆಪಿ ನಾಯಕನಿಗೆ ನೀಡಲು ಎಲ್ಜಿ ನೋಡುತ್ತಿದ್ದಾರೆ ಅಂತ ಆಪಾದಿಸಿದ್ದಾರೆ. ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ನಿಷೇಧ ಇದ್ರೂ ಕೂಡ ಅಪರಿಚಿತ ಡ್ರೋನ್ ಹಾರಾಡ್ಬಿಟ್ಟಿದೆ. ಯಾಕಂದ್ರೆ ಇತ್ತೀಚೆಗೆ ಹನಿ ಟ್ರ್ಯಾಪ್ ಮೂಲಕ ಕದಂಬ ನೌಕಾನೆಲೆಯ ಫೋಟೋ ಏನೆಲ್ಲ ಹೊರದೇಶಕ್ಕೆಲ್ಲ ಕಳಿಸ್ತಾ ಇದ್ರು ಅನ್ನೋ ಮಾಹಿತಿ ಸಿಕ್ಕಿತ್ತು. ಒಂದಿಷ್ಟು ಜನನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದ್ರು. ಡ್ರೋನ್ ಹಾರಿರೋದು ಬಾಲ್ಯ ಸಂಶಯ ಕಡೆ ಮಾಡಿಕೊಟ್ಟಿದೆ. ಹಿಜ್ಬುಲ್ಲಾ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ಮುಂದುವರೆಸಿದೆ. 16 ಮಂದಿ ಬಲಿಯಾಗಿದ್ದಾರೆ. ಆದರೆ ನೀವು ಕ್ರಾಂತಿಕಾರಿಗಳನ್ನ ಕೊಲ್ಲಬಹುದು, ಆದರೆ ಕ್ರಾಂತಿಯನ್ನಲ್ಲ ಅಂತ ಗಾಂಧೀಜಿಯ ಹೇಳಿಕೆಯನ್ನ ಭಾರತದಲ್ಲಿರುವ ಲೆಬನಾನ್ ರಾಯಭಾರಿ ರಾಬಿನಾಶ್ ಉಲ್ಲೇಖಿಸಿದ್ದಾರೆ.